गं गणपतये नमः श्री गुरुभ्यो नमः हरिः ओम नमस्कार। ओम वेगवते नमः विष्णु सहस्रनामद 379 नाम वेगवान् वेगो जवः तद्वान् वेगवान् अनेज देकं मनसो जवीयः इति श्रुतेः। वेगा एंदरे बलवागि नडेयुवुदु, अदन्नुळ्ळवनाद्दरिंद भगवंत वेगवान्। अलुगाडदे ओंदे कडेयल्लिद्दुकोंडु मनस्सिगिंत वेगवुळ्ळद्दु एंबुदागि भगवंतनन्न कुरित वर्णने श्रुतियल्लिदे। ಹೀಗಾಗಿ ಭಗವಂತ ವೇಗವಾನ್, ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಮನಸ್ಸಿಗಿಂತಲೂ ಎಲ್ಲಕ್ಕಿಂತಲೂ ಅತ್ಯಂತ ವೇಗವಾಗಿ ಚಲಿಸಬಲ್ಲವನಾಗಿದ್ದಾನೆ ಭಗವಂತ, ಹೀಗಾಗಿ ವೇಗವಾನ್। ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ವಿದ್ವಾಂಸರು ವರ್ಣನೆಯನ್ನ ಮಾಡುತ್ತಾರೆ, ಭಗವಂತ ಭಕ್ತನಾದ ಗಜೇಂದ್ರನಿಗೆ ಬೇಗ ಅನುಕೂಲ ಮಾಡಬೇಕು, ಬೇಗ ಗಜೇಂದ್ರನನ್ನ ರಕ್ಷಿಸಬೇಕು ಎಂಬ ಉದ್ದೇಶದಿಂದ ಗರುಡನಿಂದ ಇಳಿದು ತಾನೇ ಸ್ವತಃ ಬಂದನಂತೆ ಗಜೇಂದ್ರನ ಬಳಿಗೆ ಭಗವಂತ। ಗರುಡ ಪಕ್ಷಿ ವಿಶೇಷವಾದ ಸಾಮರ್ಥ್ಯವುಳ್ಳದ್ದು, ಅದರಲ್ಲೂ ವಿಷ್ಣುವಿನ ವಾಹನವಾದ ಗರುಡ ವಿಶೇಷವಾದ ಪಕ್ಷಿ, ಅತ್ಯಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಪಕ್ಷಿ, ಅತ್ಯಂತ ವೇಗವಾಗಿ ಚಲಿಸಬಲ್ಲ ಪಕ್ಷಿ। ಆದರೆ ಭಗವಂತನ ವೇಗ ಅದಕ್ಕಿಂತಲೂ ಮಿಗಿಲು, ಎಲ್ಲಕ್ಕಿಂತಲೂ ಮಿಗಿಲು, ಹೀಗಾಗಿ ಭಗವಂತ ತಾನೇ ಸ್ವಯಂಆಗಿ ಗರುಡನಿಂದ ಇಳಿದು ತಾನೇ ಬಂದನಂತೆ ಗಜೇಂದ್ರನ ಬಳಿಗೆ, ಬೇಗ ಬರಬೇಕು ಎನ್ನುವ ಉದ್ದೇಶದಿಂದ। ಹೀಗಾಗಿ ಅತ್ಯಂತ ವೇಗವಾದ ಚಲನೆಯನ್ನ ಹೊಂದಿರುವ ಭಗವಂತನನ್ನ ವೇಗವಾನ್ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ। ಓಂ ವೇಗವತೇ ನಮಃ। ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ, ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ। ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು।